ನಮ್ಮ ಸಮಾಜದಲ್ಲಿ ಅತ್ಯಂತ ಸ್ವಾಭಿಮಾನ ಮತ್ತು ಕಠಿಣವಾದ ಒಂದು ಕೆಲಸವಾಗಿ ಸ್ವಾಭಿಮಾನ ಬದುಕು ಮಾಡಿಕೊಂಡು ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ಅವ್ರದ್ದು ಕೊಡುಗೆ ಕೊಡ್ತಿದ್ರೆ ಅದು ಬೀದಿ ಬದಿ ವ್ಯಾಪಾರಸ್ಥ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕಾನೂನಿನ ಚೌಕಟ್ಟು ಮತ್ತು ಅವರಿಗೆ ಮಾನವೀಯತೆಯ ದೃಷ್ಟಿಯಿಂದ ಸಹಾಯ ಎರಡನ್ನು ಕೂಡ ಸೇರಿಸ್ಕೊಂಡು ಈ ಸದನವನ್ನು ಸದನ ಕೂಡ ಮಾಡಬೇಕು. ಕರ್ನಾಟಕ ರಾಜ್ಯ ಬೀದಿ ಬದಿ ಮಾರಾಟಗಾರರ ಒಕ್ಕೂಟ ಸಿಐಟಿಯು ಇದರ ಸದಸ್ಯರು ನಾನು ಹೃತ್ಪ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಸಮಾಜದಲ್ಲಿ ಅತ್ಯಂತ ಸ್ವಾಭಿಮಾನ ಮತ್ತು ಕಠಿಣವಾದ ಒಂದು ಕೆಲಸವಾಗಿ ಸ್ವಾಭಿಮಾನ ಬದುಕು ಮಾಡಿಕೊಂಡು ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ಅವ್ರದ್ದು ಕೊಡುಗೆ ಕೊಡ್ತಿದ್ರೆ ಅದು ಬೀದಿ ಬದಿ ವ್ಯಾಪಾರಸ್ಥ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವ್ರ ಸ್ವಾಭಿಮಾನ ಬದುಕನ್ನು ಬಯರು ಸುರಿಸಿ ಇವತ್ತು ಕಷ್ಟಪಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೂ ಕೂಡ, ಯಾಕೆ ವಿಧಾನಸಭೆ ಎಲ್ಲರಿಗೂ ಒಂದು ಆಸ್ತಿ ಸಂಪದ, ಅವರು ಕೂಡ ಆಸ್ತಿ ಸಂಪದ. ಇವತ್ತು ನಿನ್ನೆ NRIಗಳು, ಇವತ್ತು ಬೀದಿವರಿ ವ್ಯಾಪಾರಸ್ಥರು. ಅದಕ್ಕಾಗಿ ನಮ್ಮ ನಿಮ್ಮ ಮಂತ್ರಿಗಳು ತಾವು ಕಾಲೇಜಿಂದ ನಿಮ್ಮ ಗಾಂಧಿನಗರ ಮಲ್ಲೇಶ್ವರ ನಮ್ಮ ಊರವ್ರು ತುಂಬ ಜನ ಇದ್ದಾರೆ, ಅಂಥವ್ರು ಯಾರಿಗೂ ಉಪದ್ರ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಅಧಿಕಾರಿಗಳಿಗೆ ಹೇಳಿ ಅವ್ರದೇನು ದುಡ್ದು ಅವ್ರ ಕುಟುಂಬಸ್ಥರನ್ನೆಲ್ಲ ಸಾಕ್ತಾರೆ ಇಲ್ಲಿ. ಓಕೆ. ಮಾನ್ಯ ಸಭಾಧ್ಯಕ್ಷರೇ, ತಾವು ನಿನ್ನೆ NRIಗಳನ್ನು ಈ ಒಂದು ಸದನಕ್ಕೆ ಆಹ್ವಾನವನ್ನು ನೀಡಿ ವೀಕ್ಷಣೆ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಇವತ್ತು ಬೀದಿ ಬದಿ ವ್ಯಾಪಾರಿಗಳನ್ನು ಅವರನ್ನು ನಮ್ಮ ಈ ಸದನಕ್ಕೆ ಆಹ್ವಾನವನ್ನು ನೀಡಿ ನಮ್ಮ ಈ ಒಂದು ಕಾರ್ಯಕಲಾಪಗಳನ್ನು ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಅಭಿನಂದನಾರ್ಹವಾದಂಥ ತೀರ್ಮಾನ ಅಂತ ಹೇಳೋದಕ್ಕೆ ಬಯಸ್ತೇನೆ. ಮತ್ತು ನಮ್ಮ ಬೀದಿ ಬದಿ ವ್ಯಾಪಾರಿಗಳು ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ, ಅದರಲ್ಲೂ ಕೂಡ ದೊಡ್ಡ ದೊಡ್ಡ ಮೆಟ್ರೋ ನಗರ ಪ್ರದೇಶಗಳು ಹೆಚ್ಚಾಗಿ ವ್ಯಾಪಾರ ಮಾಡುವಂಥದ್ದು, ಈಗ ಬೆಂಗಳೂರು ನಗರ ಅಂತೇಳಿ ಬಹುಶಃ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಬೀದಿ ಬದಿ ವ್ಯಾಪಾರಗಳು ಇರುವಂಥದ್ದು. ಅದೇ ರೀತಿ ಎಲ್ಲ ಬೇರೆ ಬೇರೆ ನಗರಗಳಲ್ಲಿ ಇರ್ತಾರೆ. ಇವತ್ತು ಅವರ ಒಂದು ಜೀವನ ಒಂದು ನಡೆಸುವಂತಹ ಸಂದರ್ಭಗಳಲ್ಲಿ ಅನೇಕ ತೊಂದರೆಗಳನ್ನು ಕೂಡ ಅವರು ಎದುರಿಸ್ತಕ್ಕಂಥದ್ದು ಕೂಡ ಆಗ್ತದೆ. ಒಂದು ಕಡೆ ಕಾನೂನಾತ್ಮಕವಾದಂಥದ್ದು, ಇನ್ನೊಂದು ಸ್ಥಳೀಕರಿಂದ, ಮತ್ತು ಇವತ್ತು ಅವರಿಗೆ ಕಾನೂನಿನ ರಕ್ಷಣೆ ಸ್ವಲ್ಪ ಮಟ್ಟಿಗೆ ಇದೆ. ಹಿಂದೆ 2013 ಕೇಂದ್ರ ಸರ್ಕಾರ, ಅವತ್ತು UPA ಸರ್ಕಾರದವರು ಅವರಿಗೆ ಪ್ರತ್ಯೇಕವಾದಂಥ ಒಂದು ಕಾನೂನನ್ನು ಕೂಡ ಮಾಡಿದ್ದಾರೆ. ಆ ಕಾನೂನು ಮುಖಾಂತರ ಅವರಿಗೆ ರಕ್ಷಣೆಯನ್ನು ಕೂಡ ಕೊಡ್ತಕ್ಕಂಥದ್ದಕ್ಕೆ ಮತ್ತು ಅವರಿಗೆ ಕೆಲವು ಹಕ್ಕುಗಳನ್ನು ಕೂಡ ಆ ಕಾನೂನು ಮುಖಾಂತರ ಅವರಿಗೆ ಸಿಕ್ಕಿದೆ. ಆದರೆ ಅದನ್ನು ಅನುಷ್ಠಾನ ಸಮಯದಲ್ಲಿ ಅನೇಕ ಸಮಸ್ಯೆಗಳು ಆಗ್ತಾ ಇರ್ತದೆ. ಈಗ ಅವರಿಗೆ ಪ್ರತ್ಯೇಕವಾದಂಥ ಅವರಿಗೆ ಸಾಲವನ್ನು ಕೂಡ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಕೇಂದ್ರ ಸರ್ಕಾರದಿಂದನೂ ಕೂಡ ಅವರಿಗೆ ಸಿಗುವಂಥದ್ದಕ್ಕೆ ಕೂಡ ಆಗಿದೆ. ಮತ್ತು ರಾಜ್ಯ ಸರ್ಕಾರದಿಂದ ಕೂಡ ಅವರಿಗೆ ಅನುಕೂಲ ಮಾಡುವಂಥದ್ದು ಕೋವಿಡ್ ಬಂದಾಗ ಆ ಸಂದರ್ಭದಲ್ಲಿ ಕೂಡ ಸಹಾಯ ಆಗುವಂಥ ತೀರ್ಮಾನಗಳೆಲ್ಲ ಆಗಿತ್ತು. ಅದರಿಂದ ಅವರ ಪರವಾಗಿ ಖಂಡಿತ ಒಂದು ಸಹಾನುಭೂತಿಯಿಂದ ನೋಡುವಂಥದ್ದು ಮುಖ್ಯ. ಯಾಕೆಂದರೆ ಅವರ ಬಗ್ಗೆ ಅನೇಕ ಜನ ಟೀಕೆ ಮಾಡೋರು ಇರ್ತಾರೆ, ಏ ಇದು ನಮ್ಮ ಇದು ಅವರೆಲ್ಲ ಪಾದಚಾರಿಗಳೆಲ್ಲ ಇರ್ತಾರೆ ಮತ್ತು ರಸ್ತೆ ಬದಿಯಲ್ಲೇ ಇರ್ತಾರೆ, ಅಡ್ಡ ಮಾಡ್ತಾರೆ ಅಂತ ಕೂಡ ಒಂದು ನೆಗೆಟಿವ್ ಒಪಿನಿಯನ್ ಕೂಡ ಕೆಲವರು ವ್ಯಕ್ತಪಡಿಸಿದ್ರು ಕೂಡ ಅಂತಿಮವಾಗಿ ನಾವು ಅದನ್ನ ಒಂದು ಸಮತೋಲನವನ್ನ ಕಾಪಾಡ್ತಕ್ಕಂಥದ್ದಕ್ಕೆ ಹೇಗೆ ಸಾಧ್ಯ ಅಂತ ಈ ಕಾನೂನಾತ್ಮಕವಾಗಿ ಅದನ್ನ ತರ್ತಕ್ಕಂಥದ್ದಕ್ಕೆ ಪ್ರಯತ್ನಗಳು ನಡೀತಾ ಉಂಟು. ತಾವು ಹೇಳಿದಾಗೆ ನನ್ನ ಕ್ಷೇತ್ರ ವಿಶೇಷವಾಗಿ ಮೆಜೆಸ್ಟಿಕ್ಕು ಸುತ್ತಮುತ್ತ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅವರು ಇರುವಂಥದ್ದು ಮತ್ತು ಎಲ್ಲ ಕಡೆ ಇದ್ದಾರೆ. ಮಾನ್ಯ ಅಧ್ಯಕ್ಷರು, ನಿಮ್ಮ ಜಿಲ್ಲೆಯಿಂದನೂ ಕೂಡ ನಮ್ಮಲ್ಲಿ ಬಹಳ ಜನ ಇದ್ದಾರೆ, ಹೈಯೆಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಹಳಷ್ಟು ಜನ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಮತ್ತು ಉತ್ತರ ಕರ್ನಾಟಕದಿಂದ ಕೂಡ ಬಹಳಷ್ಟು ಜನ ಇದ್ದಾರೆ. ಅಂದ್ರೆ ಅವರ ಜೀವನ ಏನೋ ನಡೆಸಬೇಕು ಮತ್ತು ಕಷ್ಟಪಡ್ತಾರೆ, ಅದರ ಎರಡು ಮಾತಿಲ್ಲ. ಅದರಲ್ಲೇ ಬೇರೆ ಬೇರೆ ತರ ಲಾಬಿಗಳಿದೆ, ಅದರಿಂದ ಅವರ ಶ್ರಮಜೀವಿಗಳು, ತಾವು ಹೇಳಿದಂಗೆ ಶ್ರಮಜೀವಿಗಳು. ಸೊ ಅವರನ್ನ ಇವತ್ತು ಆಹ್ವಾನ ನೀಡಿ ಒಂದು ರೀತಿ ಅವ್ರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂತ ಕೆಲಸವನ್ನು ಕೂಡ ಮಾಡಿದ್ದೀರಾ. ಮತ್ತೆ ಇವತ್ತು ನಾವು ನಮ್ಮ ಸರ್ಕಾರದ ವತಿಯಿಂದನು ಇವತ್ತು ನಮ್ಮ ಕಾರ್ಮಿಕ ಸಚಿವರು ಇದ್ದಾರೆ. ಸೊ ಯಾವ ರೀತಿಯಾಗಿ ನಾವು ಅವರಿಗೆ ಈಗ ನಾವು ಕಟ್ಟಡ ಕಾರ್ಮಿಕರಿಗೆ ಅವರಿಗೆ ನಾವು ಒಂದು ಸಹಕಾರ ನೀಡುವಂತ ಒಂದು ಅವರಿಗೆ ರಕ್ಷಣೆ ಕೊಡುವಂತ ಕೆಲವು ಎಲ್ಲ ತೀರ್ಮಾನಗಳಾಗಿದೆ. ಅದೇ ಪ್ರಕಾರ ಇವರಿಗೂ ಕೂಡ ಏನಾದರೂ ಅವರಿಗೆ ತೊಂದರೆಗಳಾದಾಗ ಅವರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದಕ್ಕೆ ಕಾರ್ಮಿಕ ಸಚಿವರು ಕೂಡ ಅದ್ರ ಬಗ್ಗೆ ಗಮನ ಹಾರೈಸ್ತಾ ಇದ್ದಾರೆ, ನನಗೆ ಗೊತ್ತಿದೆ. ಅದ್ರ ಬಗ್ಗೆ ಒಂದು ಕಾರ್ಯಕ್ರಮ ರೂಪಿಸ್ಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಖಂಡಿತ ನಾವು ಅದಕ್ಕೆಲ್ಲ ಒಂದು ಯೋಚನೆ ಮಾಡೋಣ. ಆದ್ರೆ ಇವತ್ತು ವಿಶೇಷವಾಗಿ ತಾವುಗಳು ಬಂದು ನಮ್ಮ ಬೀದಿ ಬೀದಿ ವ್ಯಾಪಾರಿಗಳ ಸಂಘದವರೆಲ್ಲ ಬಂದಿರತಕ್ಕಂಥದ್ದು ನಮಗೆ ಬಹಳ ಸಂತೋಷ. ನಿಮ್ಮ ಒಂದು ಪ್ರಯತ್ನ ನಿಜವಾಗ್ಲೂ ನಾನು ನೋಡಿದ್ದೇನೆ. ಕೋವಿಡ್ ಸಂದರ್ಭದಲ್ಲಿ ಬಹಳ ತೊಂದರೆ ಸಿಕ್ಕಾಕೊಂಡಿದ್ರು, ಅವಾಗ ಈ ಸಂಘದವರೇ ನಿಂತು ಅನೇಕ ಜನರಿಗೆ ಎಲ್ಲರ ಸಹಾಯ ತೆಗೆದುಕೊಂಡು ಅವ್ರಿಗೆ ರಕ್ಷಣೆ ಮಾಡುವಂತ ಕೆಲಸವನ್ನ ಈ ಸಂಘದವರು ಕೂಡ ಮಾಡಿದ್ರು. ಸೊ ಇದೇ ರೀತಿ ಅವರು
ಹೆಚ್ಚು ಇವರ ಈ ಒಂದು ವರ್ಗಕ್ಕೆ ಈ ಒಂದು ಏನು ವೃತ್ತಿಯಲ್ಲಿರುವಂತವ್ರಿಗೆ ನಾವು ಹೇಗೆ ಅವರಿಗೆ ಒಂದ್ ಕಡೆ ಕಾನೂನಿನ ಚೌಕಟ್ಟು ಮತ್ತು ಅವರಿಗೆ ಮಾನವೀಯತೆಯ ದೃಷ್ಟಿಯಿಂದ ಸಹಾಯ ಎರಡನ್ನೂ ಕೂಡ ಸೇರಿಸ್ಕೊಂಡು ಹೇಗೆ ಮಾಡಕ್ ಸಾಧ್ಯ ಆಗತ್ತೆ ಅಂತ ನಾವು ಖಂಡಿತವಾಗಿಯೂ ಮುಂದಿನ ದಿವಸಗಳಲ್ಲಿ ಅದರ ಬಗ್ಗೆ ಆಲೋಚನೆ ಈ ಸದನ ಕೂಡ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.